ಕೊರಟಗೆರೆ ತಾಲೂಕಿನಾದ್ಯಂತ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಗ್ರಾಮಸ್ಥರು ಸಂತೋಷದಿಂದ ನಮಗೆ ಅಭೂತಪೂರ್ವ ಬೆಂಬಲ ನೀಡುತ್ತಿದ್ದಾರೆ ಅಂತ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಹೇಳಿದರು. ತಾಲೂಕಿನ ವಟ್ಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಟ್ಟಕೆರೆ ಬುರುಗನಹಳ್ಳಿ ಮಲಪನಹಳ್ಳಿ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ. ಪ್ರತಿ ಗ್ರಾಮಗಳಲ್ಲಿ ಮತಯಾಚನೆ ಮತ್ತು ಪಂಚರತ್ನ ಯೋಜನೆಯ ಅರಿವು ಮೂಡಿಸೋದರ ಜೊತೆಗೆ ಯುವಕರ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಪ್ರತಿ ಕ್ಷಣ ರೈತರ ಪರವಾಗಿ ಚಿಂತನೆಯನ್ನು ಮಾಡುವ ಕುಮಾರಣ್ಣನವರದ್ದೇ ನಮಗೆ ದೊಡ್ಡ ಶಕ್ತಿ. ಈ ಹಿಂದೆ ಹೊಳವನಹಳ್ಳಿಗೆ ದೇವೇಗೌಡ ಅಪ್ಪಾಜಿಯವರು ಪ್ರತಿಯೊಬ್ಬರೂ ಸಹ ಜೆಡಿಎಸ್ ಪಕ್ಷವನ್ನು ಬಯಸುತ್ತಿದ್ದಾರೆ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ಆಗಮನದಿಂದ ಯುವಕರು ಅಲ್ಪಸಂಖ್ಯಾತರು ಪ್ರತಿಯೊಬ್ಬರು ಸಹ ಜಾತ್ಯತೀತ ಜನತಾದಲವನ್ನು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಕೆ ವೀರಕ್ಯಾತ್ಯಾಯ, ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿ ಪವನ್ ಶ್ರೀರಾಮಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯ ನಟರಾಜ್ ಪುಟ್ಟನರಸಪ್ಪ, ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ನರಸಪ್ಪ, ಮುಖಂಡರುಗಳಾದ ಸಿದ್ದಮಲ್ಲಮ್ಮ, ಕಾಕಿ ಮಲ್ಲಯ್ಯ, ಲಕ್ಷ್ಮೇಶ್, ರಮೇಶ್, ಶ್ರೀಧರ್, ಸಾಕಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ಕೊರಟಗೆರೆ. ಈ ಒಂದು ಮತಯಾಚನೆಯನ್ನು ನಾವು ಪ್ರತಿ ಗ್ರಾಮಕ್ಕೂ ತೆರಳಿ ಮತವನ್ನು ಕೇಳಿದಂಥ ಸಂದರ್ಭದಲ್ಲಿ ಜನಗಳು ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ನಮಗೆ ಬರಮಾಡಿಕೊಂಡು ಮತವನ್ನು ನೀಡ್ತಕ್ಕಂಥ ಮಾತನ್ನು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾರ್ಯಕರ್ತರಲ್ಲಿ ಕೂಡ ಬಹಳ ಹುಮ್ಮಸ್ಸಿದೆ, ಉತ್ಸಾಹ ಇದೆ. ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಕಾರ್ಯಕ್ರಮಗಳೇನಿದೆ, ರೈತ ಪರವಾಗಿರ್ತಕ್ಕಂಥ ಚಿಂತನೆಗಳು ಇವತ್ತು ನಮಗೆ ಭಾಳ ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಅಂತಕ್ಕಂಥ ಮಾತನಾಡ್ತಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇತ್ತೀಚೆಗೆ ಏನು ಹೊಳವನಹಳ್ಳಿಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಒಂದು ಸಾರ್ವಜನಿಕ ಸಭೆಯನ್ನು ಏನು ನಾವು ಏರ್ಪಾಡು ಮಾಡಿದ್ದೆವು, ಅಲ್ಲಿ ಅವರು ಬಂದಿರತಕ್ಕಂಥದ್ದೇ ನಮಗೊಂದು ದೊಡ್ಡ ಶಕ್ತಿ. ಇನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಸಾಹೇಬ್ ಕೂಡ ಹೊಳವನಹಳ್ಳಿಗೆ ಬಂದ ನಂತರದಲ್ಲಿ ಎಲ್ಲ ಯುವಕರು, ಅಲ್ಪಸಂಖ್ಯಾತರು, ರೈತರು ಪ್ರತಿಯೊಬ್ಬರೂ ಕೂಡ ಇವತ್ತು ಜಾತ್ಯತೀತ ಜನತಾದಳ ಪಕ್ಷವನ್ನು ನಾವು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಹೊಂದಿದ್ದಾರೆ. ಇನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ಶಫಿ ಅಹಮದ್ ರವರು ಇವತ್ತು ನಮ್ಮ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಶಕ್ತಿಯನ್ನು ತಂದಿದೆ. ಮತ್ತು ನಮ್ಮ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಒಬ್ಬ ಹಿರಿಯ ಮುಖಂಡರು ನಮಗೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಅದರಿಂದ ತುಮಕೂರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೆ ಕೂಡ ಇದರ ಪರಿಣಾಮ ಬೀರಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಬಾರಿ ಖಚಿತ ನಿಮ್ಮ ಗೆಲುವು ಖಚಿತ. ನೀವೇನು ನಮ್ಮನ್ನು ಕೇಳೋಕ್ಕೆ ಹೋಗ್ಬಿಟ್ರೆ ನಾವು ಈ ಸಾರಿ ಓಟ್ ಹಾಕೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಈ ಗ್ರಾಮದವರು ಕೂಡ ಭಾಳ ಉತ್ತಮವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲ ಮತದಾರ ಬಂಧುಗಳಿಗೆ ಮನವಿ ಮಾಡೋದೇನೆಂದರೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿದೆ. ಇವತ್ತೇನು ನಿಮ್ಮ ಮನಸ್ಸಿನಲ್ಲಿದ್ದಾರೆ ಸುಧಾಕರ್ಲ ಸಾಹೇಬರು, 10ನೇ ತಾರೀಕು ನಿಮ್ಮ ಭಾವನೆಯನ್ನು ಅವರಿಗೆ 10ನೇ ತಾರೀಕು ಕ್ರಮ ಸಂಖ್ಯೆ 4 ಅವರಿಗೆ ಮತ ಚಲಾಯಿಸಲು ಮುಖ್ಯಂತ ತಮ್ಮ ಭಾವನೆ ವ್ಯಕ್ತಪಡಿಸಿ ಅವರಿಗೆ ಭಾರೀ ಬೆಂಬಲದೊಂದಿಗೆ ನಿಮ್ಮ ಬೆಂಬಲ ಕೊಟ್ಟು ಅತಿ ಹೆಚ್ಚಿನ ಮತದೊಂದಿಗೆ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳಿದೆ. ಖಂಡಿತ 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 ದೇವೇಗೌಡರು ಅಪ್ಪಾಜಿ ಮತ್ತು ಇಬ್ರಾಹಿಂ ಸಾಹೇಬ್ರು ಅಂದಮೇಲೆ ನಮಗೆ ದೊಡ್ಡ ಶಕ್ತಿನೇ ಬಂದಿದೆ. ಆಮೇಲೆ ನಮಗೆ ಮುಖಂಡರಿಗಿನ್ನ ಹೆಚ್ಚಿನಾಗಿ ಈ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಆನೆ ಬಲ ಬಂದಂಗೆ ಆಗಿದೆ. ಒಂದು ಉತ್ಸಾಹ ಮತ್ತು ಎಲ್ಲ ಒಂದು ಕಡೆ ಸ್ಪಿರಿಟು ಅದನ್ನು ಹೆಚ್ಚಿಸಿದೆ. ಮತ್ತು ಏನು ಈಗ ಅಲ್ಲ ಅದು ಸಾಬೀತಲ್ಲ, ಸತ್ಯ ಕೂಡ ಸತ್ಯ ಮಾತ್ರ ಹೇಳಬೇಕಾಗ್ತದೆ. ನಾವು ಇವತ್ತು ರಾಜಕೀಯ ಮೀಸಲಾತಿ ತರಲೇ ಇಲ್ಲ ಅಂದರೆ ಕುಸುಮ ಮೇಡಮ್ ಅವರು ಮತ್ತು ಕಮಲಾ ಗಂಗಮ್ಮಯ್ಯನವರು ಅವ್ರು ಯಾವ ಜನ್ಮದಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಕ್ಕಾಗ್ತಿಲ್ಲ, ಅವರು ನಾವು ಕೂಡ ಆಗೋಕ್ಕಾಗ್ತಿಲ್ಲ ನಮ್ಮ ಶ್ರೀಮತಿಯರು ಕೂಡ. ಯಾಕೆಂದರೆ ಕುಮಾರಣ್ಣರು ತಂದಿರತಕ್ಕಂಥ ರಾಜಕೀಯ ಮೀಸಲಾತಿಯಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿನವರು ಇವತ್ತು ಅಧಿಕಾರ ಹಿಡಿಯೋಕ್ಕೆ ಒಂದು
ಅವಕಾಶ ಸಿಕ್ತು. ಯಾಕಂದರೆ ಅವ್ರಿಗೆ ಅಧಿಕಾರದ ಕನಸು ಈ ಹಿಂದೆ ದೇವೇಗೌಡರು ಮುಖ್ಯಮಂತ್ರಿ ಆಗದ ಹಿಂದೆ 40-50 ವರ್ಷ ಸುಮಾರು ಜನ ಮುಖ್ಯಮಂತ್ರಿಗಳಾಗಿದ್ದರು. ಅವರ್ಯಾರು ಈ ತೀರ್ಮಾನ ತಗೊಂಡಿರಲಿಲ್ವಲ್ಲ ಅಂದರೆ ಇವರಿಗೆ ಎಲ್ಲ ವರ್ಗಗಳ ಮೇಲೆ ಇರ್ತಕ್ಕಂಥ ಅವನ್ನೆಲ್ಲ ಮುಂಚೂಣಿಗೆ ತರಬೇಕು ಅಂತೇಳಿ ಇರ್ತಕ್ಕಂಥ